ವೀಕ್ಷಕರೇ, ರಾಮನಿಗೆ ತಾನು ಹುಟ್ಟಿದ ನಾಡಿನಲ್ಲೇ ನೆಮ್ಮದಿ ಇಲ್ಲದಂತಾಯಿತು. ಅವನು ತನ್ನ ಜನ್ಮಭೂಮಿಯಲ್ಲೇ ವನವಾಸದಂತಹ ಎಷ್ಟೋ ಕಷ್ಟಗಳನ್ನ ಅನುಭವಿಸಬೇಕಾಗಿ ಬಂತು. ಅದೇ ರೀತಿ ಇವತ್ತು ಅಯೋಧ್ಯೆಯಲ್ಲಿ ಇರುವಂತಹ ಆತನ ರಾಮ ಜನ್ಮಭೂಮಿಗೂ ಕೂಡ ಈವರೆಗೂ ಎಷ್ಟೋ ಸಂಕಷ್ಟಗಳು ಎದುರಾದವು. ಅದರ ಹೋರಾಟದಲ್ಲಿ ಭಾಗಿಯಾದವರೆಷ್ಟು, ಆ ಕೋಮ ದ್ವೇಷದ ದಳ್ಳುರಿಯಲ್ಲಿ ಎಷ್ಟೋ ಜನ ಪ್ರಾಣವನ್ನು ಕೂಡ ತೆತ್ತವರು ಇರಬಹುದು. ಕಳೆದ 492 ವರ್ಷಗಳಿಂದಲೂ ಕೂಡ ಈ ಒಂದು ಸ್ಥಳ ತನ್ನ ಸ್ಥಾನಮಾನಕ್ಕಾಗಿ ಹೋರಾಡಬೇಕಾಯಿತು. ಕೊನೆಗೂ ಕೂಡ ಅಲ್ಲಿಯ 2.7 ಎಕರೆಯಷ್ಟು ಭೂಮಿಯನ್ನ ಕೇಂದ್ರ ಸುಪ್ರೀಂ ಕೋರ್ಟ್ ರಾಮಾಲಯಕ್ಕಾಗಿ ಬಿಟ್ಕೊಡ್ತು. ಅಲ್ಲಿರುವಂತ 2.7 ಎಕರೆ ಜಾಗಕ್ಕೆ ಇಷ್ಟು ಹೋರಾಟ ಯಾಕೆ? ಈ ಒಂದು ಜಾಗಕ್ಕೆ ಅಯೋಧ್ಯೆ ಎಂಬ ಹೆಸರು ಹೇಗ್ ಬಂತು? ಕಳೆದ 500 ವರ್ಷಗಳಿಂದಲೂ ಕೂಡ ಈ ಒಂದು ಸ್ಥಳ ವಿವಾದದಲ್ಲಿ ಇರೋದು ಯಾಕೆ? ಅಲ್ಲಿ ಈ ಹಿಂದೆ ಇದ್ದಂತ ಮಂದಿರ ಕೆಡವಿ ಮಸೀದಿಯನ್ನು ಕಟ್ಟಿದ್ಯಾಕೆ ಎಂಬ ಮುಂತಾದ ರೋಚಕ ಐತಿಹಾಸಿಕ ವಿವರಗಳ ಸಹಿತ ಈ ರಾಮ ಮಂದಿರದ ಸಂಪೂರ್ಣ ಹಿನ್ನೆಲೆ ಇರುವಂತ ಈ ಒಂದು ವಿಡಿಯೋವನ್ನ ಈ ಮುಂದೆ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಮೊದಲನೇದಾಗಿ ಈ ಅಯೋಧ್ಯೆಗೆ ಬಂದ ಹೆಸರಿನ ಬಗ್ಗೆ ಹೇಳುವುದಾದ್ರೆ, ಶಾಸ್ತ್ರ ಪುರಾಣಗಳ ಪ್ರಕಾರ ಈ ಹಿಂದೆ ಇಲ್ಲಿ ಸೂರ್ಯವಂಶದ ಅರಸ ಅಯೋಧ ಎಂಬಾತ ಆಳ್ವಿಕೆಯನ್ನ ನಡೆಸ್ತಿದ್ದ. ಈತ ರಾಮನ ಪೂರ್ವಜ. ಅವನದೇ ಹೆಸರಲ್ಲಿ ಈ ಒಂದು ಸ್ಥಳಕ್ಕೆ ಅಯೋಧ್ಯೆ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಮುಂದೆ ಬುದ್ಧನ ಕಾಲದಲ್ಲಿ ಇದನ್ನ ಪಾಲಿ ಭಾಷೆಯಲ್ಲಿ ಅಯೋಧ್ಯ ಅಂತ ಕರೀತಾ ಇದ್ರು. ಇನ್ನು ಎರಡನೆಯದ್ದು ಈ ಸ್ಥಳದ ಇತಿಹಾಸ. ಇದು ಭಾರತದ ಅತಿ ಪುರಾತನ ನಗರಗಳಲ್ಲೊಂದು. ಇದು ಇರೋದು ಉತ್ತರ ಪ್ರದೇಶದಲ್ಲಿ. ಇದನ್ನ ಈ ಹಿಂದೆ ಸಾಕೇತ್ ಪೂರಿಂತನು ಕೂಡ ಕರಿತಾ ಇದ್ರು. ಅವತಾರ ಪುರುಷ ಶ್ರೀರಾಮ ಜನಿಸಿದಂತ ಈ ಸ್ಥಳವೇ ಈ ಅಯೋಧ್ಯ. ರಾಮಾಯಣದ ಕಾಲದಲ್ಲಿ ಇದು ಕೋಸಲ ರಾಜ್ಯದ ರಾಜಧಾನಿ ಕೂಡ ಆಗಿತ್ತು. ಇದನ್ನ ರಾಮನ ದಶರಥನು ಕೂಡ ಆಳ್ತಿದ್ದ. ಇವನ ಆಡಳಿತಾವಧಿಯಲ್ಲಿ ಈ ನಗರ ಸುಭಿಕ್ಷವಾಗಿತ್ತು. ಅಲ್ಲಿಯ ಜನ ಯಾವುದೇ ಕಷ್ಟವಿರದೆ ಇದ್ದುದರಲ್ಲೇ ಸಂತೃಪ್ತರಾಗಿದ್ರು. ಎಲ್ಲರ ಮನೆಯಲ್ಲೂ ಕೂಡ ಧಾನ್ಯ ಸಂಪತ್ತು ತುಂಬಿತ್ತು. ಇಲ್ಲಿ ಕ್ಷಾಮವೆಂಬುದೇ ಇರಲಿಲ್ಲ. ದಶರಥ ರಾಜ ಎಲ್ಲರೂ ಕೂಡ ಪ್ರಿಯವಾಗಿದ್ದು ಉತ್ತಮವಾದಂತಹ ಪ್ರಜಾಪಾಲಕನು ಕೂಡ ಆಗಿದ್ದ. ಯಾವುದೇ ದ್ವೇಷ, ಅಸೂಯೆ, ಹಿಂಸೆ, ಅನಾಚಾರಗಳು ಇಲ್ಲಿ ಇರಲಿಲ್ಲ. ಜನರೆಲ್ಲ ಪ್ರೀತಿ ಸೌಹಾರ್ದತೆಯಿಂದ ಜೀವಿಸ್ತಾ ಇದ್ರಂತ ಅಯೋಧ್ಯೆ ಬಗ್ಗೆ ವಿವರಗಳಿವೆ. ಇನ್ನು ಮೂರನೆಯದ್ದು ಈ ಅಯೋಧ್ಯೆಯಲ್ಲಿ ಎದ್ದಿರುವಂತಹ ರಾಮ ಜನ್ಮಭೂಮಿಯ ವಿವಾದದ ಬಗ್ಗೆ ಹೇಳುವುದಾದ್ರೆ, ಇದು ಇವತ್ತು ನಿನ್ನೆಯದಲ್ಲ, ಕಳೆದ 500 ವರ್ಷಗಳಿಂದ ಇಲ್ಲಿ ಇರುವಂತ ರಗಳೆ. ಇಲ್ಲಿ 2.7 ಎಕರೆ ಜಾಗಕ್ಕಾಗಿ ಇಲ್ಲಿರುವಂತ ಎಷ್ಟೋ ಹಿಂದೂ ಹಾಗೂ ಮುಸಲ್ಮಾನರ ನಡುವೆ ಶತಮಾನಗಳಿಂದಲೂ ಕೂಡ ಬೆಂಕಿ ಹೊತ್ಕೊಂಡಿತ್ತು. ಇದು ಶುರುವಾಗಿದ್ದು ಕ್ರಿಸ್ತ ಶಕ 1528ರಲ್ಲಿ. ಆಗ ಮೊಘಲರ ಆಳ್ವಿಕೆಯಲ್ಲಿ ಗಾಢವಾಗಿತ್ತು. ಇದು ಎಲ್ಲ ರೀತಿಯಲ್ಲೂ ಕೂಡ ಹಿಂದೂಗಳ ಆರಾಧ್ಯ ದೈವವಾದಂತಹ ರಾಮನ ಸ್ಥಳ. ರಾಮ ಜನಿಸಿದ್ದೇ ಇಲ್ಲಿ. ಇಲ್ಲಿ ಬಹಳ ಹಿಂದಿನಿಂದಲೂ ಕೂಡ ರಾಮನ ಮಂದಿರ ಇತ್ತು. ಆದರೆ ಮೊಘಲರ ದೊರೆಯಾಗಿದ್ದಂಥ ಬಾಬರ್ ಎಂಬಾತ ಅದನ್ನು ಕೆಡವಿ ಅಲ್ಲೊಂದು ಮಸೀದಿಯನ್ನು ಕಟ್ಟುವಂತೆ ಆದೇಶವನ್ನು ಹೊರಡಿಸಿದ್ದ. ಆತನ ಆದೇಶದ ಮೇರೆಗೆ ಆ ಒಂದು ಸ್ಥಳದಲ್ಲಿ ಮಸೀದಿ ರಚನೆಯಾಯಿತು. ಅವನ ಹೆಸರಿಂದಲೇ ಅದನ್ನು ಬಾಬ್ರಿ ಮಸೀದಿ ಅಂತ ಕರೆಯಲಾಯಿತು. ಈ ಬಗ್ಗೆ ಸಾಕಷ್ಟು ಕಡೆ ಪೂರಕ ಸಾಕ್ಷಿಗಳಿವೆ. ಆ ಒಂದು ಸಮಯದಲ್ಲಿ ಮೊಘಲರು ಭಾರತದಲ್ಲಿ ಹಲವಾರು ಹಿಂದೂ ದೇಗುಲಗಳನ್ನ ಒಡೆದು ಮಸೀದಿಯನ್ನು ಕಟ್ಟಿದ ಬಗ್ಗೆ ಬೇಕಾದಷ್ಟು ಪುರಾವೆಗಳಿವೆ. ಅದೇ ರೀತಿ ಅವರು ಈ ಬಾಬ್ರಿ ಮಸೀದಿಯನ್ನು ಕೂಡ ಕಟ್ಟಿದ್ದಾರೆ ಅನ್ನೋದಕ್ಕೆ ಅನೇಕ ಮಹತ್ವದ ಸಾಕ್ಷಿಗಳಿವೆ. ಕ್ರಿಸ್ತ ಶಕ 1555ರಲ್ಲಿ ಇಲ್ಲಿದ್ದಂತ ಎಷ್ಟೋ ಮುಸ್ಲಿಮರು ಈ ಮಸೀದಿ ಕಟ್ಟಿದ ಜಾಗದಲ್ಲಿ ಸುತ್ತಮುತ್ತಲಿನ ಜಾಗವನ್ನು ಕೂಡ ತಮ್ಮದಾಗಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾರೆ ಎಂಬುದಕ್ಕೆ ಬ್ರಿಟಿಷರು ಈ ಬಗ್ಗೆ ದಾಖಲೆಗಳಲ್ಲಿ ನಮೂದಿಸಿದ್ದಾರೆ. 1855ರಲ್ಲಿ ಮೊದಲ ಬಾರಿಗೆ ಈ ಅಯೋಧ್ಯೆ ಬಗ್ಗೆ ಹಿಂದೂಗಳು ಆಗ್ರಹ ಮಾಡಿದ್ದರ ಬಗ್ಗೆ ಪೂರಕ ಸಾಕ್ಷಿ ಇದೆ. ಆಗ ರಣವೀರ್ ದಾಸ್ ಎನ್ನುವರೊಬ್ಬರು ಈ ಒಂದು ಸ್ಥಳ ನಮ್ಮದು ಅಂತ ಕೋರ್ಟ್ಗೆ ಆಗ್ರಹಿಸಿ ಸಲ್ಲಿಸಿದ್ದಂಥ ಪಿಟಿಷನ್ ಅಲ್ಲಿಂದ ರಿಜೆಕ್ಟ್ ಆಗುತ್ತೆ. ಮುಂದೆ 1950ರ ಸಮಯದಲ್ಲಿ ಈ ಒಂದು ಸ್ಥಳದಲ್ಲಿ ಮೊದಲ ಸಲ ಹಿಂದೂ ಹಾಗೂ ಮುಸಲ್ಮಾನರಿಗೆ ಈ ಜಾಗದ ಬಗ್ಗೆ ಗೊಡವೆ ಶುರುವಾಯಿತು. ಆಗ ಹಿಂದೂಗಳು ಇಲ್ಲಿದ್ದ ಮಸೀದಿಯನ್ನು ಕೆಡುವುದಕ್ಕೆ ಮುಂದಾದಾಗ ಅದನ್ನು ತಡೆದಂತ ಅಂದಿನ ಸರ್ಕಾರ ಒಳಗಿನ ಜಾಗ ಮಸೀದಿಗಿರಲಿ, ಹೊರಗಿನ ಸ್ಥಳ ಮಂದಿರಕ್ಕೆ ಇರಲಿ ಅಂತ ಹೇಳಿ ಆಜ್ಞೆಯನ್ನು ಹೊರಡಿಸಿತ್ತು. ಆವತ್ತಿನಿಂದ ಮಸೀದಿ ಇದ್ದಂಥ ಸ್ಥಳದ ಹೊರಭಾಗದಲ್ಲೊಂದು ಕಡೆ ಪುಟ್ಟ ರಾಮ ಮಂದಿರವನ್ನು ಕಟ್ಟಿ ಅಲ್ಲಿಯೇ ರಾಮನ ಪೂಜೆಯನ್ನು ಆಚರಿಸ್ತಾ ಬಂದರು. 1959ರಲ್ಲಿ ಮೂರು ವರ್ಗದವರು ಈ ಸ್ಥಳದ ಬಗ್ಗೆ ಕೋರ್ಟಲ್ಲಿ ಕೇಸನ್ನು ಹಾಕಿದರು. ಅದರಲ್ಲೊಬ್ಬರು ವಿಶ್ವ ಹಿಂದೂ ಪರಿಷತ್ನವರು. ಈ ವರ್ಗದವರು ಹಿಂದೂಗಳಾಗಿದ್ದು ಇವರ ವಾದ ಏನಂದ್ರೆ, ಈ ಸ್ಥಳ ರಾಮ ಜನ್ಮಸ್ಥಳ ಆಗಿದ್ದರಿಂದ ಇಲ್ಲಿ ಅಕ್ರಮವಾಗಿ ಬಾಬ್ರಿ ಮಸೀದಿಯನ್ನು ರಚಿಸಲಾಗಿದೆ. ಮಸೀದಿ ಇರುವಂಥ ಸ್ಥಳ ನಮಗೆ ಕೊಟ್ಟರೆ ನಾವು ಅಲ್ಲಿ ಮಂದಿರವನ್ನು ಕಟ್ಕೊಳ್ತೀವಿ ಅನ್ನೋದು ಅವರ ವಾದ. ಇನ್ನು ಎರಡನೆಯದ್ದು ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್. ಇವರು ಮುಸ್ಲಿಮರಾಗಿದ್ದು ಇಲ್ಲಿ ಮೊದಲಿಂದಲೂ ಕೂಡ ಮಸೀದಿನೇ ಇರೋದು. ಇಲ್ಲಿ ಮಂದಿರ ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಹೀಗಾಗಿ ಇದು ನಮ್ಮದು, ನಮಗೆ ಸೇರಬೇಕು ಅನ್ನೋದು ಅವರ ವಾದ. ಇನ್ನು ಮೂರನೇ ವರ್ಗದ ಹೆಸರು ನಿರ್ಮೋಹಿ ಅಖಾರ. ಇದು ಹಿಂದೂಗಳ ಪೂಜಾರಿಗಳ ವರ್ಗ. ನಾವಿಲ್ಲಿ ಎಷ್ಟೋ ವರ್ಷಗಳಿಂದ ರಾಮನ ಪೂಜೆಯನ್ನ ಮಾಡ್ತಿದ್ದೇವೆ. ಈ ಜಾಗದ ಒಡೆತನ ನಮಗೆ ಸೇರಬೇಕು. ಈ ಸ್ಥಳ ನಮಗೆ ಕೊಟ್ರೆ ನಮ್ಮ ಪಾಡಿಗೆ ನಾವು ಇಲ್ಲಿ ರಾಮನ ಆರಾಧನೆ ಮಾಡ್ಕೊಳ್ತೀವಿ ಎಂಬುದು ಇವರ ವಾದ.
ಹೀಗೆ ಅವತ್ತಿನಿಂದ ಈ ಮೂವರು ಕೂಡ ಕೋರ್ಟಲ್ಲಿ ತಮ್ಮ ವಾದಗಳ ಪರವನ್ನ ವಾದಿಸ್ತಾನೆ ಬಂದಿದ್ದಾರೆ. ಆದರೆ 1986 ವಿಶ್ವ ಹಿಂದೂ ಪರಿಷತ್ನವರು ಒಂದು ಕೇಸನ್ನ ಹಾಕ್ತಾರೆ. ಅದರ ಪ್ರಕಾರ ಅಲ್ಲಿ ಒಳಗಿರುವಂತಹ ಹಿಂದೂ ವಿಗ್ರಹ ಬಳಿಗೆ ಹೋಗಿ ಪೂಜೆ ಸಲ್ಲಿಸಿ ಬರೋದಕ್ಕೆ ಹಿಂದೂಗಳಿಗೆ ಅವಕಾಶ ಮಾಡಿಕೊಳ್ಬೇಕು ಅನ್ನೋದು ಅವರ ಬೇಡಿಕೆ. ಅದಕ್ಕೆ ಕೋರ್ಟ್ ಕೂಡ ಅಂಗೀಕರಿಸಿತ್ತು. ಅಂದಿನಿಂದ ಹಿಂದೂಗಳು ಅದರ ಒಳ ಹೋಗಿ ನಿತ್ಯ ಪೂಜೆ ಸಲ್ಲಿಸಿ ಬರುವಂತಹ ವ್ಯವಸ್ಥೆ ಉಂಟಾಯಿತು. ಮುಂದೆ 1990 ಇಲ್ಲಿ ರಾಮ ಮಂದಿರ ಒಂದು ಹೊಸದಾಗಿ ರಚನೆ ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತೆ ಕಣಕ್ಕಿಳಿತು. ಇವರ ಈ ವಾದಕ್ಕೆ ಕೇಂದ್ರ ಬಿಜೆಪಿ ಕೂಡ ಕೈಜೋಡಿಸ್ತು. ಇದು ದೇಶ ಮಟ್ಟದಲ್ಲಿ ನಡೆದು ಆಗ ಅಯೋಧ್ಯೆ ಪರವಾಗಿ ಒಂದು ರಥಯಾತ್ರೆ ನಡೆಸಬೇಕು ಅಂತ ಬಿಜೆಪಿ ಪಟ್ಟು ಹಿಡಿತು. ಈ ಆಂದೋಲನಕ್ಕೆ ಅಂದಿನ ಬಿಜೆಪಿ ಮುಖ್ಯ ನೇತಾರಾದಂತ ಎಲ್ಕೆ ಅಡ್ವಾಣಿ ಅವರು ಕೂಡ ಅಧ್ಯಕ್ಷತೆಯನ್ನ ವಹಿಸಿದ್ರು. ರಾಜಕೀಯ ಬೆಂಬಲ ಹಾಗೂ ಅದರ ಶಕ್ತಿಯೊಂದಿಗೆ ಈ ಒಂದು ಯಾತ್ರೆ ಅವತ್ತು ಅನೇಕ ಬಿಜೆಪಿ ಮುಖ್ಯ ನೇತಾರರ ಸಹಿತ 1990 ಸೆಪ್ಟೆಂಬರ್ 25 ಚಾಲನೆಗೆ ಒಳಗಾಯಿತು. ಈ ಯಾತ್ರೆ ಆಗ ಗುಜರಾತ್, ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರಗಳ ಸುತ್ತ ಹಲವು ಗ್ರಾಮಗಳಲ್ಲಿ ಸಾಕ್ತು. ಈ ಒಂದು ಯಾತ್ರೆಯ ಸಮಯದಲ್ಲಿ ಈ ಹಿಂದೆ ಹಿಂದೂಗಳಿಗೆ ಆದಂತಹ ಧಾರ್ಮಿಕ ದೌರ್ಜನ್ಯದ ಕೂಗುಗಳು ಕೇಳಿಬಂದ್ವು. ಅಡ್ವಾಣಿಯವರು ಈ ಬಗ್ಗೆ ಎಲ್ಲ ಕಡೆ ಭಾಷಣ ಮಾಡಿ ಹಿಂದೂಗಳನ್ನ ಎಚ್ಚರಿಸುವಂತ ಕಾರ್ಯವನ್ನ ಮಾಡಿದ್ರು. ಮುಂದೆ 1990 ಅಕ್ಟೋಬರ್ನಲ್ಲಿ ಇದು ಕೋಮು ಗಲಭೆಗೆ ಪ್ರಚೋದನೆ ಎಂಬ ಆರೋಪದ ಅಡಿಯಲ್ಲಿ ಸರ್ಕಾರ ಅಡ್ವಾಣಿಯವರನ್ನ ಬಂಧಿಸ್ತು. ಅವ್ರ ಜೊತೆ ಅವರ ಸಹಚರರು ಕೂಡ ಇನ್ನೂ ಕೆಲವರು ಬಂಧನಕ್ಕೆ ಒಳಗಾದ್ರು. ಈ ಯಾತ್ರೆ ತಾನು ಹೋದಲೆಲ್ಲ ಕೋಮು ಜಗಳ ಹಬ್ಬತ್ತಿದೆ ಅಂತ ಟೀಕಿಸಿ ಇದನ್ನ ನಿಲ್ಲಿಸುವಂತ ಎಲ್ಲ ಪ್ರಯತ್ನ ಕೂಡ ಒಂದು ಆ ಕಾಲಕ್ಕೆ ನಡೆದಿತ್ತು. ಆದ್ರೂ ಕೂಡ ಈ ಒಂದು ಯಾತ್ರೆ ನಿಲ್ಲಿಲ್ಲ. ಈ ಸಂಬಂಧಿತವಾಗಿ ಈ ಯಾತ್ರೆಯಲ್ಲಿ ಪಾಲ್ಗೊಂಡಂತ ಸಾವಿರಾರು ಜನರನ್ನ ಬಂಧಿಸಿದ್ರು. ಮುಂದೆ 1992 ಡಿಸೆಂಬರ್ 6 ಈ ಮಸೀದಿಯ ಬಳಿ ಮಂದಿರ ರಚನೆ ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಒಂದು ಭವ್ಯ ರ್ಯಾಲಿಯನ್ನ ಆಯೋಜನೆ ಮಾಡಿತ್ತು. ಇದರಲ್ಲಿ ಅಡ್ವಾಣಿ ಅವರು, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ ಮುಂತಾದ ಅಂದಿನ ಬಿಜೆಪಿ ನೇತಾರರು ಸೇರಿದ್ರು. ಈ ಒಂದು ಸಮಯದಲ್ಲಿ ಪೊಲೀಸರನ್ನು ಕೂಡ ಲೆಕ್ಕಿಸದೆ ಹಲವು ಜನ ಪರಿಷತ್ನ ಕಾರ್ಯಕರ್ತರು ಹಾಗೂ ಇತರರು ಮಸೀದಿಯ ಮೇಲೆರಿಗಿ ಅದನ್ನು ಹೊಡೆದು ಉರುಳಿಸಿದ್ರು. ಇದು ಆಗ ಇಡೀ ದೇಶದಲ್ಲಿ ಒಂದು ಸಂಚಲನಾತ್ಮಕ ಸುದ್ದಿಯಾಗಿ ಹರಡಿತ್ತು. ಈ ಸಂಬಂಧವಾಗಿ ಸರ್ಕಾರ 20,000 ಮಂದಿಯನ್ನ ಬಂಧಿಸಿತ್ತು. ವಿಶ್ವ ಹಿಂದೂ ಪರಿಷತ್ ಹಾಗೂ ಭದ್ರತಾ ಸಿಬ್ಬಂದಿಗಳ ನಡುವೆ 3 ಕಾಲ ಮಾರಾಮಾರಿ ನಡೆದಿತ್ತು. ದೇಶದ ಎಲ್ಲ ಕಡೆ ಹಿಂದೂ ಮುಸಲ್ಮಾನರ ಮಧ್ಯ ಎಷ್ಟೋ ರೀತಿಯಲ್ಲಿ ಹಿಂಸಾಚಾರಗಳು ನಡೆದವು. ಇಲ್ಲಿ ಮಸೀದಿಯ ಬಳಿ ಇದಕ್ಕೆ ಕುಂಭಕರ್ಣ ಕೊಟ್ಟಿದ್ದೆ ಅಡ್ವಾಣಿ, ಉಮಾಭಾರತಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಂತಹ ಕಲ್ಯಾಣ್ ಸಿಂಗ್ ಎಂಬ ದೂರುಗಳು ಕೇಳಿ ಬಂದ ಕಾರಣ ಅವರನ್ನು ಕೂಡ ಬಂಧಿಸಿದ್ರು. ಮುಂದೆ 2002 ಈ ಒಂದು ವಿಷಯವಾಗಿ ಉಲ್ಬಣಗೊಂಡಿದಂತಹ ಹಿಂದೂ ಮುಸ್ಲಿಂಗಳ ನಡುವಿನ ಗಲಾಟೆಯನ್ನು ಹತ್ತಿಕ್ಕೋದಿಕ್ಕೆ ವಾಜಪೇಯಿ ಅವರು ಒಂದು ಕೋಮು ಸೌಹಾರ್ದತೆ ಚರ್ಚೆಗೆ ಕರೆದ್ರು. ಆದರೆ ಅದೇ ಸಮಯದಲ್ಲಿ ಆಕ್ರೋಶಗೊಂಡಿದಂತ ಕೆಲ ಮುಸಲ್ಮಾನರು ಚಲಿಸುತ್ತಿದ್ದಂತಹ ರೈಲಿನ ಬೋಗಿಯೊಂದಕ್ಕೆ ಬೆಂಕಿಯನ್ನು ಹೊತ್ತಿಸಿ ಅದರಲ್ಲಿ ಎಷ್ಟೋ ಜನ ಹಿಂದೂಗಳು ಸಾಯೋದಕ್ಕೆ ಕಾರಣ ಆದ್ರು. ಮುಂದೆ ಇದು ಗುಜರಾತ್ನಲ್ಲಿ ಗೋಧ್ರಾ ಹತ್ಯಾಕಾಂಡ ಅಂತ ಹೆಸರಾಯಿತು. ಇದರಲ್ಲಿ ಅಯೋಧ್ಯೆಯಿಂದ ವಾಪಸ್ ಬರ್ತಿದ್ದಂತ 59 ಜನ ಕರಸೇವಕರು ಅಥವಾ ರಾಮ ಸೇವಕರು ಅಗ್ನಿಗೆ ಆಹುತಿಯಾದರು. ಇಲ್ಲಿ ರಾಮ ಮಂದಿರ ಈ ಹಿಂದೆ ಇತ್ತೋ ಇಲ್ವೋ ಅಂತ ತಿಳಿಯೋದಕ್ಕೆ ಪ್ರಾಕ್ತನ ಶೋಧಗಳು ಇಲ್ಲಿ ನಡೆದವು. ಅದರ ಮೂಲಕ ಇಲ್ಲಿ ರಾಮ ಮಂದಿರ ಇದ್ದ ಬಗ್ಗೆ ಕುರುಹುಗಳು ಪತ್ತೆಯಾದವು. ಆಗ ಅಲಹಾಬಾದ್ ಹೈಕೋರ್ಟ್ 2010 ಈ ಒಂದು ಸ್ಥಳ 3 ಭಾಗ ಆಗಬೇಕು, ಒಂದು ಮಸೀದಿಗೆ, ಇನ್ನೊಂದು ಭಾಗ ಮಂದಿರಕ್ಕೆ ಹಾಗೂ ಇನ್ನೊಂದು ರಚನೆ ಕಾರ್ಯಕ್ಕೆ ಅಂತ ತೀರ್ಪನ್ನು ಕೊಡ್ತು. ಆದರೆ ಈ ತೀರ್ಪು ಯಾರೊಬ್ಬರಿಗೂ ಇಷ್ಟ ಆಗಲಿಲ್ಲ. ಅವರು ಈ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅಪೀಲನ್ನ ಸಲ್ಲಿಸಿದ್ರು. ಅದು ಈ ಕುರಿತು ಹೆಚ್ಚುವರಿ ಸಾಕ್ಷಿಗಾಗಿ ಭಾರತೀಯ ಪುರಾತತ್ವ ಶಾಸ್ತ್ರದ ಸಿಬ್ಬಂದಿಯನ್ನ ಅಲ್ಲಿ ತನಿಖೆ ಮಾಡೋದಕ್ಕೆ ನೇಮಿಸ್ತು. ಮುಂದೆ 2019 ನವೆಂಬರ್ 9 ಈ ಬಗ್ಗೆ ಒಂದು ಮಹತ್ವದ ಐತಿಹಾಸಿಕ ತೀರ್ಪು ಅಲ್ಲಿಂದ ಹೊರಬರುತ್ತೆ. ಅದರ ಪ್ರಕಾರ ಸಾಕ್ಷ್ಯಾಧಾರಗಳು ಇಲ್ಲಿ ಮಂದಿರ ಇದ್ದುದನ್ನ ಹಾಗೂ ಅದರ ಮೇಲೆ ಮಸೀದಿ ಕಟ್ಟಿದ್ದನ್ನ ಸಮರ್ಥಿಸುತ್ತವೆ. ಈ ಒಂದು ಸ್ಥಳ ರಾಮನ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. ಹೀಗಾಗಿ ಅಲ್ಲಿಯ 2.7 ಜಾಗವನ್ನ ಹಿಂದೂಗಳ ರಾಮ ಮಂದಿರಕ್ಕೂ ಹಾಗೂ ಅಯೋಧ್ಯೆಯಲ್ಲಿ ಮುಸಲ್ಮಾನರಿಗೆ ಮಸೀದಿಗಾಗಿ ಬೇರೆ 5 ಜಾಗವನ್ನು ಬಿಟ್ಕೊಡಬೇಕು ಎಂಬ ತೀರ್ಪು ಕೋರ್ಟ್ನಿಂದ ಹೊರಬಂತು. ಆದರೆ ನಿರ್ಮೋಹಿ ಅಖಾರದ ವರ್ಗಕ್ಕೆ ಇಲ್ಲಿ ಯಾವುದೇ ಹಕ್ಕಿಲ್ಲ. ಈ ಒಂದು ತೀರ್ಪಿಗೆ 3 ಕೂಡ ಸಮ್ಮತಿಸಿದ್ರು. ಮುಂದೆ 2020 ಈ ಒಂದು ಸಂಬಂಧವಾಗಿ ದೋಷಿಗಳಾಗಿದ್ದಂತ ಅಡ್ವಾಣಿ ಸೇರಿ ಮುಂತಾದವರನ್ನ ಕೋರ್ಟ್ ನಿರ್ದೋಷಿಗಳು ಅಂತ ಘೋಷಿಸಿತು. ಈ ಒಂದು ತೀರ್ಪಿನ ಬಳಿಕ ಅಲ್ಲಿ ರಾಮ ಮಂದಿರದ ರಚನಾ ಕಾರ್ಯ ಮುಂದುವರಿತು. ವೀಕ್ಷಕರೇ, ತೀರ್ಪಿನ ನಂತರ ಇಲ್ಲಿ 2.7 ಜಾಗಕ್ಕೆ 1 ಜಾಗವನ್ನು ಕೂಡ ಮತ್ತೆ ಖರೀದಿ ಮಾಡಲಾಯಿತು. 2020 ಆಗಸ್ಟ್ 5 ರಾಮ ಮಂದಿರದ ರಚನೆಗೆ ಪ್ರಧಾನಿಯವರಾದಂತಹ ಮೋದಿಯವರು ಶಂಕುಸ್ಥಾಪನೆಯನ್ನ ಮಾಡಿದ್ರು. ಈ ಒಂದು ರಚನೆಗೆ L&T ಹಾಗೂ TCS ಸಹಕರಿಸಿದ್ರು. ಈಗ ಈ ರಚನೆಯ ಬಾಧ್ಯತೆಯನ್ನ ಯಾವುದೋ ಒಂದು ಶಕ್ತಿಗೆ ನೀಡಿ ದೇವಾಲಯವನ್ನ ಕೇವಲ ಒಂದು ವರ್ಗದ ಅಥವಾ ಶಕ್ತಿಯ ಸಂಕೇತವನ್ನಾಗಿ ಮಾಡುವ ಬದಲು ಇಲ್ಲಿ ನಿಧಿಶೇಖರ್ ಅಭಿಯಾನದ ಮೂಲಕ 2021 ಜನವರಿಯಿಂದನೇ ದೇಶದ 5 ಗ್ರಾಮಗಳಿಂದ 12 ಜನರಿಂದ ಹಾಗೂ ವಿದೇಶಿಯರಿಂದನೂ ಕೂಡ ಇದಕ್ಕೆ ಬೇಕಾದಂತಹ ಧನಸಹಾಯವನ್ನ ಪಡೆಯಲಾಯಿತು.
ಈ ಮಂದಿರದ ಡಿಸೈನ್ ಅನ್ನ 30 ವರ್ಷಗಳ ಹಿಂದೆನೆ ಅಂದ್ರೆ 1989ರಲ್ಲಿ ರಚಿಸಲಾಗಿತ್ತು. ಇದನ್ನ ರಚನೆ ಮಾಡಿದ್ದು ಚಂದ್ರಕಾಂತ್ ಸೋಂಪುರ ಎಂಬ ಮುಖ್ಯ ಆರ್ಕಿಟೆಕ್ಟ್. 1989ರಲ್ಲಿಯೇ ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರಾಗಿದ್ದಂತ ಅಶೋಕ್ ಎಂಬುವರು ಈ ಡಿಸೈನ್ ರಚನೆಗೆ ಚಾಲನೆ ಕೊಟ್ಟಿದ್ರು. ಯಾವುದೇ ಆಲಯದ ರಚನೆಗೆ ಅದಿರುವಂತಹ ಜಾಗದ ಮಣ್ಣನ್ನ ಮೊದಲು ಪರೀಕ್ಷೆ ಮಾಡಬೇಕು. ಆದ್ರೆ ಆಗ ಗಲಾಟೆಗಳ ಪರಿಣಾಮ ಅದರ ಮಣ್ಣಿನ ಪರೀಕ್ಷೆ ಮಾಡಲಾಗಲಿಲ್ಲ. ಅಲ್ಲಿಗೆ ಹೋಗೋದಕ್ಕೂ ಆಗ ಹಿಂದೂ ಪರಿಷತ್ನ ಅಶೋಕ್ರವರಿಗೆ ಪ್ರವೇಶ ಸಿಗಲಿಲ್ಲ. ಚಂದ್ರಕಾಂತ್ರವರೇ ಆಗ ಗುಟ್ಟಾಗಿ ಹೋಗಿ ಅಲ್ಲಿಯ ಮಣ್ಣಿನ ಪರಿಶೀಲನೆ ಮಾಡಿ ಅದರ ಸ್ಕೆಚ್ ಅನ್ನ ಮನೆಯಲ್ಲೇ ತಯಾರು ಮಾಡ್ತಿದ್ರು. ಇದು ಉತ್ತರ ಭಾರತದಲ್ಲಿ ಈ ಹಿಂದೆ ಪ್ರಸಿದ್ಧಿ ಪಡೆದಿದ್ದಂಥ ನಾಗರಿ ಶೈಲಿಯಲ್ಲಿ ಇದೆ. ಇದನ್ನ ಸಿಮೆಂಟ್ ಅನ್ನ ಬಳಸದೆ ಕೇವಲ ಕಲ್ಲಿನಿಂದಲೇ ರಚನೆ ಮಾಡೋದು ಇನ್ನೊಂದು ವಿಶೇಷತೆ. ನಾಗರ ಶೈಲಿಯ ರಚನೆ ಅಂದ್ರೆ ಅದು ಹೆಚ್ಚಾಗಿ ಕಲ್ಲಿನಿಂದಲೇ ಗುಡಿಯನ್ನ ರಚಿಸೋದು. ರಾಮ ಮಂದಿರದ ಒಟ್ಟು ಆವರಣದ ವಿಸ್ತೀರ್ಣತೆ 60 ಎಕರೆಯಲ್ಲಿದೆ. ಆದ್ರೆ ಅದರ ಮುಖ್ಯ ದೇಗುಲ ಮಾತ್ರ 2.7 ಎಕರೆಗಳಲ್ಲಿ ರಚನೆಯಾಗಿದೆ. ಇದರ ಆವರಣದಲ್ಲಿ ಸುಮಾರು 1 ಲಕ್ಷ ಜನ ಕುಳಿತು ಪ್ರಾರ್ಥನೆಯನ್ನ ಮಾಡಬಹುದು. ಈ ಜಾಗದ ಕೆಳಗೆ ಈ ಹಿಂದೆ ಇದ್ದಂತ ಎಷ್ಟೋ ವಿಗ್ರಹಗಳು, ಶಿಲೆಗಳ ಪಳೆಯುಳಿಕೆಗಳಿದ್ವು. ಅವುಗಳನ್ನೆಲ್ಲ ಹಗದು ಹೊರತೆಗೆದು ಕ್ಲಿಯರ್ ಮಾಡಿ ಆ ಒಂದು ಸ್ಥಳದಲ್ಲಿ ಮಂದಿರದ ರಚನೆ ಕಾರ್ಯ ಪ್ರಾರಂಭ ಆಯಿತು. ಇಲ್ಲಿ 5 ಮಂಟಪಗಳಿವೆ. ಇದಕ್ಕೆ ಸುತ್ತಲೂ 5 ಪ್ರವೇಶ ದ್ವಾರಗಳಿವೆ. ವಿಶ್ವದಲ್ಲಿಯೇ ಈ ರೀತಿ 5 ದ್ವಾರಗಳು ಇರುವಂತಹ ಏಕೈಕ ಹಿಂದೂ ಮಂದಿರ ಇದು. ಇದರ ಗೋಪುರದ ಕಲ್ಲನ್ನ ಜೈಪುರದಿಂದ ತರಿಸಲಾಗಿದೆ. ಇದನ್ನ ಶ್ವೇತ ಮಹಾ ಏಕಶಿಲೆ ಅಂತ ಕರೀತಾರೆ. ಇದರ ಮುಖ್ಯ ಪ್ರಾಂಗಣದಲ್ಲಿ 2 ಟನ್ ತೂಗುವಂತ ಬೃಹದಾಕಾರದ ಗಂಟೆಯನ್ನ ಇಡಲಾಗಿದೆ. ಇದರ ಪಕ್ಕದ 3 ಎಕರೆ ಜಾಗದಲ್ಲಿ ಈ ದೇಗುಲದ ರಚನೆಗಾಗಿ ದುಡಿಯುವಂತ ಕರಸೇವಕರು ಅಥವಾ ರಾಮ ಸೇವಕರ ಕಾರ್ಯ ಸ್ಥಳ ಇದೆ. ಇಲ್ಲಿ ದೇಗುಲಕ್ಕೆ ಬೇಕಾದಂತ ಎಲ್ಲಾ ಶಿಲ್ಪ ಕಾರ್ಯ ನಡೆಯುತ್ತೆ. ಪುರಾಣಗಳಲ್ಲಿ ಬರೆಯಲಾದಂತೆ ಅಯೋಧ್ಯೆ ಮಂದಿರ ವಿವರ ಹೇಗಿದೆಯೋ ಹಾಗೇನೆ ಈ ಮಂದಿರವನ್ನ ರಚಿಸಲಾಗಿದೆ. ಈ ಮಂದಿರದ ರಚನೆಗೆ ರಾಜಸ್ಥಾನದ ಪಿಂಕ್ ವರ್ಣದ ಆಕರ್ಷಕವಾದ ಕಲ್ಲುಗಳನ್ನ ವಿಸ್ತಾರವಾಗಿ ಬಳಸಲಾಗಿದೆ. ಇವು ರಾಮನ ಮಂದಿರಕ್ಕೆ ತುಂಬಾ ಸೊಗಸಾಗಿ ಒಪ್ತವೆ. ಇಲ್ಲಿ ಬಳಸಲಾದ ಕೆಲವು ಕಲ್ಲುಗಳನ್ನ ಬಾರಕ್ಪುರದ ಕಾಡಿನಿಂದ ತರಿಸಿಕೊಳ್ಳಲಾಗಿದೆ. ಇವು ಭೂಕಂಪವನ್ನು ಕೂಡ ತಡೆದು ಹಿಡಿಯುವಷ್ಟು ಪ್ರಬಲವಾದಂತಹ ಕಲ್ಲುಗಳು. ಭೂಕಂಪನ ರಹಿತ ಅಥವಾ ಭೂಕಂಪ ನಿರೋಧಕವಾದಂತಹ ಈ ಒಂದು ಕಲ್ಲುಗಳನ್ನ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾಮ ಮಂದಿರಕ್ಕೆ ಭದ್ರತೆ ಒದಗಿಸಿ ಬಳಸಿಕೊಳ್ಳಲಾಗಿದೆ. ಇದರ ಪ್ರಮುಖ ವಿಗ್ರಹಗಳಾದಂತಹ ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತೆಯ ವಿಗ್ರಹಗಳಿಗೆ ವಿಷ್ಣು ಸ್ವರೂಪಿಯಾದಂತಹ ಸಾಲಿಗ್ರಾಮದ ಕಲ್ಲುಗಳನ್ನ ಬಳಸಿಕೊಳ್ಳಲಾಗಿದೆ. ಈ ಕಲ್ಲುಗಳು ಹಿಮಾಲಯವನ್ನ ತಾಗಿ ಹರಿಯುವಂತಹ ಗಂಡಕ್ಕಿ ನದಿಯಲ್ಲಿ ಮಾತ್ರ ರೂಪುಗೊಳ್ತವೆ. ನೇಪಾಳದಿಂದ ಅಧಿಕೃತವಾಗಿ ಬೃಹದಾಕಾರದ ಸಾಲಿಗ್ರಾಮ ಕಲ್ಲುಗಳನ್ನ ತರಿಸಿಕೊಂಡು ಅವುಗಳ ಶಿಲಾ ಕಾರ್ಯದ ಪ್ರಾರಂಭಕ್ಕೂ ಮುನ್ನ ಅವುಗಳನ್ನ ಪೂಜಿಸಿ ನಂತರ ಅಷ್ಟೇ ಅವುಗಳ ಶಿಲ್ಪ ಕಾರ್ಯವನ್ನ ಶುರು ಮಾಡಿದ್ರು. ಈ ಮಂದಿರದ ಮುಂದೆ 50 ಅಡಿಯಷ್ಟು ಎತ್ತರದ ಭವ್ಯವಾದಂತಹ ಕೋದಂಡ ರಾಮನ ವಿಗ್ರಹವನ್ನು ಕಡಿದು ನಿಲ್ಲಿಸುವಂತ ಯೋಜನೆ ಇದೆ. ಇದರ ನೆರಳು ಮಂದಿರವನ್ನ ಮುಚ್ಚುವ ಹಾಗೆ ಇದನ್ನ ಕೂರಿಸಲಿದ್ದಾರೆ. ಮುಂದೆ ಮತ್ತೆ ಈ ಮಂದಿರ ಇನ್ಯಾರಿಂದನೂ ಕೂಡ ಹಾನಿಗೆ ಒಳಗಾಗದಂತೆ ಇದರ ಎಲ್ಲಾ ಚರಿತ್ರೆಯನ್ನು ಕೂಡ ದಾಖಲಿಸಿ ಟೈಮ್ ಕ್ಯಾಪ್ಸೂಲ್ನಂತೆ ಅದನ್ನ ಈ ಮಂದಿರದ ಆಳದಲ್ಲಿ ಅಡಗಿಸಿ ಇಡಲಾಗುತ್ತೆ. ಒಂದು ವೇಳೆ ಯಾರಾದರೂ ಈ ದೇಗುಲ ಒಡೆದು ಆ ಜಾಗವನ್ನ ಅತಿಕ್ರಮಿಸೋದಕ್ಕೆ ಮುಂದಾದಾಗ ಅವ್ರಿಗೆ ಆ ಜಾಗ ಯಾರದ್ದು, ಯಾರ ಒಡೆತನದ್ದು, ಇಲ್ಲೇನಿತ್ತು ಎಂಬ ಸತ್ಯದ ಅರಿವಾಗ್ಲಿ ಎಂಬ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ. 2024ರ ಜನವರಿ 22ನೇ ತಾರೀಕು ಇಲ್ಲಿ ರಾಮನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಹಾಗೂ ಜನವರಿ 14ರ ಸಂಕ್ರಾಂತಿ ಮುನ್ನ ದಿನನೇ ಇದರ ಚಾಲನೆಯ ಪೂಜೆ ನಡೆಯುತ್ತೆ. ಇಲ್ಲಿಂದ ಮುಂದಿನ 10 ದಿನಗಳ ಕಾಲ ಆ ಆಲಯದ ಪೂಜೆ ನಡೆಯಲಿದೆ ಅಂತ ಆಲಯದ ಟ್ರಸ್ಟ್ನವರು ಹೇಳಿದ್ದಾರೆ. ಅವತ್ತು ಈ ಭವ್ಯ ಮಹೋತ್ಸವದ ಸಾಕ್ಷಿಗೆ ದೇಶಾದ್ಯಂತ ಕೋಟಿಗಟ್ಟಲೆ ಜನ ಇಲ್ಲಿ ಸೇರಬಹುದು ಅಂತ ಸರ್ಕಾರ ಲೆಕ್ಕ ಹಾಕಿ ಬರುವಂತಹ ಭಕ್ತಾದಿಗಳಿಗೆ ಎಲ್ಲಾ ವಿಧದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗದೆ ಕೋಮು ಸೌಹಾರ್ದತೆಯಿಂದ ಇಲ್ಲಿ ರಾಮನ ಆರಾಧನೆ ಎಲ್ಲರಿಂದ ಸಾಂಗವಾಗಿ ನಡೆಯಲಿ. ಶ್ರೀರಾಮನ ಹೆಸರಿನ ಉದ್ಘೋಷ ಸದಾ ಇಲ್ಲಿ ಭಕ್ತಿಯಿಂದ ಮುಳುಗಿ ಜಗತ್ತಿಗೆ ಉಳಿತನ ಉಂಟುಮಾಡಲಿ ಹಾಗೂ ಆ ಆದರ್ಶ ಪುರುಷನ ಬದುಕು ಎಲ್ಲರಿಗೂ ಮಾದರಿಯಾಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.